नमस्ते गेळेयरे, इवाग कानून मत्तु संवेदने नीवु सस्यहारिगळे आगिरि मांसाहारिगळे आगिरि प्राणि संवेदने सस्य संवेदने बेरे निम्म आहार पद्धतिगळे बेरे प्रतियोंदक्कू जीविसुव हक्किदे ಮಾಂಸಾಹಾರಿಗಳ ಆದ ಮಾತ್ರಕ್ಕೆ ಪ್ರಾಣಿಗಳಿಗೆ ಹಿಂಸೆ ಮಾಡಬೇಕು ಅಂತ ಏನಿಲ್ಲ ಸಸ್ಯಾಹಾರಿಗಳ ಆದ ಮಾತ್ರಕ್ಕೆ ಮರಗಳನ್ನ ಕೊಲ್ಲಬಹುದು ಅಂತ ಏನು ಇಲ್ಲ ಆ ಲಿಮಿಟ್ ವರೆಗೂ ಅಷ್ಟೇ ಅಲ್ಲ ಬನ್ನಿ ಇವಾಗ ಒಂದು ಕಾಲ್ ಬಂದಿದೆ ನೋಡೋಣ ಟ್ರೈ ಮಾಡೋಣ ನೀವೆಲ್ಲ ಅಷ್ಟೇ ನಿಮಗೆ ಏನಾದರೂ ಆಜುಬಾಜು ಎಷ್ಟೇ ಸ್ನೇಹಿತರಾಗಿರಲಿ ಗಂಡಕರ ಹುಟ್ಟಿದ್ರೆ ವ್ಯಾಪಾರಿ ದೃಷ್ಟಿ ಕೋನದಿಂದ ಹಣದ ಉಳಿತಾಯಕ್ಕೋಸ್ಕರ ಕಸಾಯಿ ಕೊಡೋ ಒಂದು ದುಷ್ಟ ವ್ಯವಸ್ಥೆ ಇದೆ ಈಗಲ್ಲ ನೀತಿ ಆಗಿರೋ ಸುಪ್ರೀಂ ಕೋರ್ಟ್ ನೀತಿ ಯಾವುದೇ ಜೀವಿಗೂ ಜೀವಿಸುವ ಹಕ್ಕಿದೆ ಮರಗಳಿಗೂ ಹಕ್ಕಿದೆ ಅಂತ ಹೇಳಿದ್ದಾರೆ ಬನ್ನಿ ಈ ನಂಬರ್ ಗೆ ಫೋನ್ ಮಾಡೋಣ ತುಂಬಾ ಅನ್ಯಾಯ ಘೋರ ಕೃತ್ಯ ಇದು ಗಂಡಕರಾಗಿದೆ ಅಂತ ಇನ್ನು ಬೆಳಗ್ಗೆ ಕಸಾಯಿ ಕಾಯ್ತಾ ಇದ್ದಾರೆ ಕೊಡೋದಕ್ಕೆ नंबर अमान्य है कृपया डायल किए गए नंबर की जांच कर ली द नंबर यू हैव डायल्ड निमिष ट्राई मारता दी इंता गोरा नुडी ತಾಯಿ ಮಗು ಸಂವೇದನೆ ಮೇಲೆ ನಿಂತಿರೋದು ಈ ಜಗತ್ತು ಏನ್ ಮಾಡೋದು ಇವಾಗ ಬರ್ತೀನಿ ಮತ್ತೆ ಲೈವ್ ಗೆ ಮತ್ತೆ ಬರ್ತೀನಿ ನಿಮ್ಮತ್ರ ಮಾತಾಡೋದಕ್ಕೆ ಹಂಗೆ ಮಾಡಬಹುದಾ ಟ್ರೈ ಮಾಡಿ ಮಾತಾಡ್ತಾ ಇದ್ದಾರೆ ಬೇರೆಯವರ ಹತ್ರ ಒಂದೇ ಒಂದು ನಿಮಿಷ ರೀ ಇನ್ನೊಂದ್ಸಲ ಟ್ರೈ ಮಾಡಿಬಿಡ್ತೀನಿ ಹಂಗೆ ನಿಮ್ಮ ಹತ್ರ ಇವತ್ತು ತುಂಬಾ ಒಳ್ಳೆ ಒಳ್ಳೆ ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಹಂಚ್ಕೋಬೇಕಾಗಿತ್ತು ಹಂಗೆ ಇರಿ ಒಂದು ನಿಮಿಷ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಇವಾಗ ನಾವು ಏನ್ ಗೊತ್ತಾ ಮೊದಲನೇದಾಗಿ ಈ ಪ್ರಾಣಿ ಸಂವೇದನೆ ಬದುಕುವ ಹಕ್ಕಿದೆ ಅವುಗಳಿಗೆ ತಾಯಿತನ ಅನುಭವಿಸುವ ಹಕ್ಕಿದೆ ತಾಯಿಗೆ ಮಕ್ಕಳ ಸುಖ ಅನುಭವಿಸುವ ಹಕ್ಕಿದೆ ದಿನಕ್ಕೆ 10 ರಿಂದ 15 ಫೋನ್ ಬರಿ ಮಕ್ಕಳಿಲ್ಲ ಅನ್ನೋದು ಬರ್ತಾ ಇದೆ ಹೇಗೆ ನೀವು ಬೆಂಗಳೂರಲ್ಲಿ ಇರಬಹುದು ನಿಮ್ಮ ತಂದೆ ತಾಯಿಗಳು ಹಳ್ಳಿಯಲ್ಲಿ ಇರಬಹುದು ಅಥವಾ ನಿಮ್ಮ ಪತ್ನಿಯ ತಂದೆ ತಾಯಿಗಳು ಹಳ್ಳಿಯಲ್ಲಿ ಇರಬಹುದು ಗುಟ್ಟು ನೋಡಿದ್ರೆ ಅವರಲ್ಲಿ ಧನ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಗಂಡಕರು ಆದ್ರೆ ಕೊಟ್ಟು ಬಿಡ್ತಾರೆ ಮತ್ತೆ ಮನೆಯಲ್ಲಿ ಮಕ್ಕಳು ಹೆಂಗಾಗುತ್ತೆ ಯೋಚನೆ ಮಾಡಿ ತುಂಬಾ ತಪ್ಪಲ್ವಾ ನೀವು ಆದ್ರೆ ಒಂದು ನೀತಿ ಪ್ರಾಣಿಗಳಿಗಾದ್ರೆ ಒಂದು ನೀತಿನ ಇದು ಮಾತೆತ್ತಿದ್ರೆ ಓ ಯಾಕೆ ಪ್ರಾಣಿಗಳನ್ನ ತಿನ್ನಲ್ವ ಅವುಗಳಿಗೆ ಏನ್ರಿ ಅದು ಯಾರೋ ಒಂದು ವ್ಯಕ್ತಿ ಆಡಿಯೋ ಹಾಕಿದ್ರು ಆ ಅಮ್ಮ ಗಂಡಕರನ ಸಾಕಬೇಡ್ರಿ ನೀವು ಯೋಗ್ಯತೆ ಇಲ್ಲದಿದ್ರೆ ಜಗತ್ತಿನ ಮಾತೃತ್ವಕ್ಕೆ ಗೌರವ ಕೊಡದೇ ಇದ್ರೆ ಸಾಕಬೇಡ್ರಿ ನೀವು ಸುಮ್ಮನೆ ನ್ಯಾಯ ಅನ್ಯಾಯ ಕೇಳ್ತೀರಾ ನ್ಯಾಯ ಅನ್ಯಾಯಕ್ಕೊಂದು ಬೆಲೆ ಬೇಡವಾ ಮುದುಕರಾದ ಮೇಲೆ ಇಟ್ಕೋತೀರಾ ಅಂತ ಕೇಳ್ತಾರೆ ಕೆಲವರು ಚೀಫ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಇರ್ತಾರೆ ಅದು ಮುದುಕಾದ ಮೇಲೆ ನೀನ್ ಇಟ್ಕೋತೀಯಾ ಅಂತ
ನಿನ್ನ ಮುದಿತನದಲ್ಲಿ ಇಟ್ಕೋಬೇಕಾ ಅಥವಾ ಯಾವುದಾದ್ರೂ ಹಾಸ್ಪಿಟಲ್ಗೆ ಕೊಟ್ಟು ಬಿಡಬೇಕಾ ಬಾಡಿನ? ಎಲ್ಲರಿಗೂ ಒಂದೇ ನ್ಯಾಯ ನೀತಿ ಈ ಜಗತ್ತು. ಅಷ್ಟು ದಿನ ಬಳಸ್ಕೊಂಡಿಲ್ಲ ಅದನ್ನ, ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಕೊಡಬಾರ್ದು ಅನ್ನೋದು ಇದೆ ನಿಮ್ಮ ನೀತಿ. ದುಡಿದಿರೋದಕ್ಕೆ ಅದಕ್ಕೊಂದು ಬದುಕುವ ಹಕ್ಕಿಲ್ಲ. ಏನಿದು ಅರ್ಥ? ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಯಾರೋ ಒಬ್ರು ಫೋನ್ ಮಾಡ್ತಾರೆ, ಪೂರಾ ಕರ್ನಾಟಕ ಹುಡುಗರು ತುಂಬಾ ಯುವಕರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಒಂದು ಗೋವಿನ ಮರಿ ಆಗಿರಲಿ, ನಾಯಿ ಮರಿ ಆಗಿರಲಿ, ಮರ ಕಡಿತಾ ಇರಲಿ, ಇಮ್ಮಿಡಿಯೇಟ್ಲಿ ಫೋನ್ಗಳು ಹೋಗುತ್ತೆ. ಈ ಲೆವೆಲ್ಗೆ ಬಂದಿದೆ. ಒಬ್ಬಂಟಿ ಹೋರಾಟ ಆದರೂ ಅವರ ಹತ್ರ ಮಾತುಗಳಿಂದ ಇವನಿಗೆ ಗೊತ್ತಿಲ್ಲ. ಮೂಲೆ ಮೂಲೆಯಲ್ಲಿ ಗ್ರೂಪ್ಸು, ವಾಟ್ಸಪ್ ಗ್ರೂಪ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಳ್ಳೆತನಕ್ಕೆ. ಹಂಗಿರಬೇಕು. ನಿಮ್ಮ ಕಾರ್ಯಗಳಿಗೆ ನೀವೇ ಜವಾಬ್ದಾರಿ, ನೀವು ಮಾಡೋ ಕೆಲಸಗಳಿಗೆ ನೀವೇ ಜವಾಬ್ದಾರಿ. ಯಾವ ಅಭಿಮಾನಿ ಸಂಕನ ರಿಜಿಸ್ಟರ್ಡ್ ಏನೂ ಮಾಡ್ಕೋಬಾರ್ದು. ನೀವು ಒಳ್ಳೆ ಕೆಲಸ ಮಾಡಬೇಕು. ನೀವು ತಪ್ಪು ಮಾಡಿದ್ರೆ ನಿಮ್ಮ ಆಜುಬಾಜು ಅವರೇ ನಿಮ್ಮನ್ನು ದೂರ ತಳ್ಳಬೇಕು, ಯಾಕಂದರೆ ಅವ್ರ ಹತ್ರ ವಿಚಾರಗಳು ತಪ್ಪನ್ನು ಖಂಡಿಸುತ್ತೆ. ಹಾಗಾಗಿ ಯಾರು ತಪ್ಪು ಮಾಡೋ ಸಂಭವಗಳು ಕಡಿಮೆ ಇದೆ. ಕೆಟ್ಟ ಭಾಷೆ ಬಳಸೋದಾಗಲಿ, ಹೆಣ್ಣು ನಿಂದನೆ ಬಳಸೋದಾಗಲಿ, ಅಹೋರಾತ್ರ ಸ್ನೇಹಿತರಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನೋಡಿ, ಇಷ್ಟೊತ್ತಿಗಾಗಲೇ ಅನ್ಲಿಮಿಟೆಡ್ ಬ್ಯುಸಿ ಇದೆ ಆ ಹಳ್ಳಿ ನಂಬರು. ಆ ಏನೇ ಆದರೂ ಆ ಕರು 3 ತಿಂಗಳು ತಾಯಿಯಿಂದ ಬೇರ್ಪಡಿಸುವ ಹಾಗಿಲ್ಲ. ಅದಕ್ಕೆ 1 4 ಮೊಲೆಯಲ್ಲಿ 1 ಮೊಲೆ ಹಾಲು ಕೆಚ್ಚಲು ಅದಕ್ಕೆ ಬಿಟ್ಕೊಡಲೇಬೇಕು. ಅದರ ಹಕ್ಕು, ಬದುಕುವ ಹಕ್ಕದು. ಬಿಟ್ಕೊಟ್ಟು ಅದ್ರ ಕ್ರೌರ್ಯ ಅನುಭವಿಸೋಂಗಿಲ್ಲ. ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಹೇಳಿ, ಇಂಥವ್ರ ಮನೇಲಿ ಗಂಡಕರು ಆಗಿದೆ, ಅದು 3 ತಿಂಗಳು ಅವ್ರ ಮನೇಲಿರಲಿ, ಮಿಕ್ಕಿರೋದು ನಾವು ಗೋಶಾಲೆಗೆ ಬಿಡ್ತೀವಿ ಅಥವಾ ರೈತರಿಗೆ ಕೊಟ್ಬಿಡ್ತೀವಿ ಅಂತ. ಯಾವುದು ವೇಸ್ಟ್ ಅಲ್ಲ. ಗೋಶಾಲೆಗಳಿದೆ, ಗೋಧನ ಇದೆ, ಬೇಕಾದಷ್ಟು ಜನ ನೋಡ್ಕೊಳ್ಳೋರಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡೋಣ. ಇನ್ನೊಂದ್ಸಲ ರೆಕಾರ್ಡಿಂಗ್ ಆಗಿದೆ ನೋಡಿ. ಹಲೋ, ಕೇಳಿಸ್ತಾ ಇದೆಯಾ? ಓ ರಕ್ಷಕರು, ನಾವು ಮಾತಾಡೋದು. ನಿಮ್ಮೂರು ಯಾವುದು? ಹರ್ತಿನ ನಿಮ್ಮೂರು? ಓಕೆ ಓಕೆ. ನಮ್ಮ ನಿಮ್ಮ ಮನೆಯಲ್ಲಿ ಗಂಡಕರು ಹಾಕಿದೆಯಲ್ವಾ ಹಸು? ನೋಡಿ, ಯಾವಾಗ ಆಗ್ತಮ್ಮ ಅದು? ಬೆಳಗ್ಗೆ 7 ಗಂಟೆಯಲ್ಲಿ. ಅದೇ ಈಗ ಏನದು, ಕಸಾಯಿ ಖಾನೆ ಕೊಡ್ತಿದೀರಾ ಅಂತ ಹೇಳ್ಕೊಟ್ರೆ ನಿಜನಮ್ಮ? ನೋಡ್ಕೊಳೋರಿಲ್ಲ ಇನ್ನು ಮಾಡೋದು. ಹುಟ್ಟಿದ ಮಗುನ ಈಗ ಯಾರೋ ಮಗು ಹೆರ್ತಾರೆ ಅಂದ್ರೆ, ಈಗ ನೀವೇ ಮಗು ಹೆರ್ತೀರಾ ಅಂದ್ರೆ, ಯಾರೋ ಬಂದು ಕಸಾಯಿ ಖಾನೆ ಕೊಟ್ಬಿಡ್ತೀನಿ ಅಂತ ನಿಮ್ ಮಗು ಕಿತ್ಕೊಂಡ್ರೆ ನಿಮ್ಗೆ ಹೊಟ್ಟೆ ಉರಿ ಅಲ್ವೇನಮ್ಮ? ಮತ್ತೆ ಹಂಗೆಲ್ಲ ಮೂಕ ಪ್ರಾಣಿ ಅದು, ಅದಕ್ಕೆ ಮಾತ್ ಬರಲ್ಲ ಅನ್ನೋ ಒಂದ್ ಕಾರಣಕ್ಕೆ ನೀವ್ ಹಿಂಗ್ ಮಾಡಿದ್ರೆ ತಪ್ಪಲ್ವಾ? ಅದು ಏನ್ ಮಾಡೋದು, ನಮ್ಗೆ ಸುಧಾರಿಸಕ್ಕಾಗಲ್ವಲ್ಲ. ಹಂಗಲ್ಲಮ್ಮ, ಈಗ ನಿಮ್ ಮನೇಲಿ ಯಾರು, ನಿಮ್ಗೆ ಹುಷಾರಿಲ್ಲಪ್ಪ, ನಿಮ್ಗೆ ಹುಷಾರಿಲ್ಲ, ನಿಮ್ಗೆ ಯಾರೋ ಇನ್ ಯಾರಿಗೋ ತೊಂದರೆ ಇದೆ, ಹಂಗಂತ ನೀವು ಮಗುನ ಬೇರೆಯವ್ರಿಗೆ ಕೊಟ್ಬಿಡ್ತೀರಮ್ಮ, ನನ್ ಮಗು ಸಾಕೊಳ್ರಿ ನೀವು ಅಂತ, ಇಲ್ಲ ಕಸಾಯಿ ಖಾನೆ ಕೊಟ್ಬಿಡ್ತೀರಮ್ಮ? ಏನಮ್ಮ ಇದು, ಮೂಕ ಪ್ರಾಣಿ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡ್ತೀರಾ ನೀವೆಲ್ಲ? ಅಲ್ಲಮ್ಮ, ಆಯ್ತು ಆಯ್ತು, ನಿಮ್ಗೆ ಒಳ್ಳೇದ ಹೋಗ್ಲಿ, ಆಯ್ತು ಬಿಟ್ಟಾಕಿ, ನಿಮ್ಗೆ ಒಳ್ಳೇದಾಗತ್ತಾ? ಒಂದು ಮೂಕ ಪ್ರಾಣಿನ ತಾಯಿಯಿಂದ ದೂರ ಮಾಡ್ತಿರಲ್ಲ ನೀವು, ನಿಮ್ಗೆ ಒಳ್ಳೇದಾಗತ್ತಾ? ಹೊಟ್ಟೆ ಉರಿಯುತ್ತೆ ಅಲ್ಲಮ್ಮ, ಒಳ್ಳೇದಾಗತ್ತಾ ನಿಮ್ಗೆ ಹೇಳಿ? ನೀವ್ ಇಷ್ಟಂದ್ರು ಏನಿಲ್ಲ, ನೀವು 4 ತಿಂಗಳು ಸಾಕ್ಲೇಬೇಕು ಅದನ್ನ. ನೀವು 4 ತಿಂಗಳು ಸಾಕ್ಬಿಟ್ಟು ಆಮೇಲೆ ಯಾವ್ದಾದ್ರು ಗೋಶಾಲೆ ಕೊಡಿ. ಅದು ಬಿಟ್ಟು ನೀವು ಕಸಾಯಿ ಖಾನೆ ಎಲ್ಲ ಕೊಡೋದು ತಪ್ಪಮ್ಮ, ತುಂಬಾ ದೊಡ್ಡ ತಪ್ಪಮ್ಮ. ಅದಕ್ಕೆ 3 ಕೆಚ್ಚಲಲ್ಲಿ 1 ಮೊಲೆ ಅದಕ್ಕೆ ಬಿಟ್ಕೊಡಿ, ಹಾಲ್ ಕುಡಿಯಕ್ಕೆ ಪ್ರತಿದಿನ 1 ಮೊಲೆ ಅದಕ್ಕೆ ಬಿಟ್ಕೊಡಿ. 3 ತಿಂಗಳು ಸಾಕಿ. ನಿಮ್ಮ ಕಷ್ಟನ, ನಿಮ್ದೇನೋ ಇದಿದೆ, ಮನೇನು ಒಳ್ಳೇದಾಗುತ್ತೆ ನಿಮ್ಗೆ, ನಿಮ್ ಮನೇನು ಸಮೃದ್ಧಿ, ಏನ್ ನಿಮ್ಗೆ ರೋಗ ರುಜಿನಗಳಿದಾವೆ ದೂರ ಮಾಡುತ್ತೆ. ಏನ್ ಗೊತ್ತಾನಮ್ಮ, ನೀವು ನೋಡಿ, ಅಬ್ಸರ್ವ್ ಮಾಡಿ, ಹೋಗಿ ನೀವು ಹಸು ಹತ್ರ ನಿಂತ್ಕೊಂಡಾಗ ಹಸು ನಿಮ್ಮನ್ನ ಕಾಲೆಲ್ಲ ಮೂಸ್ ನೋಡುತ್ತೆ. ಎಂದ ಕೇಳಿ ಮೂಸ್ ನೋಡೋದು? ಅದೇ ನಮ್ಮನ್ ಸಾಕ್ತಾರೆ, ಸಲುತ್ತಾರೆ ಸಾಕ್ತಾರೆ ಅಂತಲ್ಲ, ನಮ್ಮನ್ ಸಾಕೋರು ಸಲುವವ್ರಿಗೆ ಏನಾದ್ರು ರೋಗ ಇದೆಯಾ ಅಂತ ಮೂಸ್ ನೋಡುತ್ತೆ ಅದು. ಹೌದಾ? ಅದಕ್ಕೆ ಏನಾದ್ರು ರೋಗ ಇದೆಯಾ? ಹೆಂಗೆ ನೀವು ಬಿಚ್ಚಿ ಹಸನ ಬಿಚ್ಚಿಬಿಟ್ಟು ಮೇಯ ಕಳ್ಸಿದ್ರೆ ನಿಮ್ಗೆ ರೋಗಕ್ಕೆ ಯಾವ ಔಷಧಿ ಬೇಕೋ ಔಷಧಿನ ತಿನ್ನುತ್ತೆ ಅದು. ಇವಾಗ ಏನಾಗ್ಬಿಟ್ಟಿದೆ, ಹಾಲಿಂದು ದುಡ್ಡಿಗೋಸ್ಕರ ಬಸ್ಸನ್ನ ಕಟ್ ಹಾಕ್ಬಿಟ್ಟು ಮನೆಗೆ ಹುಲ್ ತಂದು ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೀರಾ ಎಲ್ಲಾ?
ಹಿಂಗ್ ಮಾಡ್ತೀರಾ? ಹಸು ಸಗಣಿ ಬೇಕು, ಹಸು ಹಾಲ್ ಬೇಕು, ಹಸು ಜಾಸ್ತಿ ರೇಟಿಗೂ ಮಾರ್ಬೇಕು, ಹಸು ಗಂಟ್ಕರು ಹಾಕಿದ್ರೆ ಕಸಾಯಿಖಾನೆ ಕೊಡ್ಬೇಕು. ನೋಡಿ ಗೆಳೆಯರೇ, ಹೀಗೆ ನಮ್ಮ ಕರ್ನಾಟಕದ ಯುವಕರು ಕೆಲಸ ಮಾಡ್ತಾರೆ. ಇಲ್ಲಮ್ಮ ಯಾಕೆ ಅಂತಂದ್ರೆ, ಇಲ್ಲ 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 ತಪ್ಪು. ನೀವು ಹಸುನಾದ್ರೆ ಸುಧಾರಿಸ್ತೀರಾ ಅನ್ನೋದು ಅವರು ಕರುನಾದ್ರೆ ಆಗಲ್ವಾ? ನಿಮ್ ಪಕ್ಕದ ಮನೆಯಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಒಂದಿಡೀ ಉಲ್ಮೆಯ ಕರುನ ಸುಧಾರಿಸಕ್ಕಾಗಲ್ಲ ಒಂದೊರೆ. ಅಲ್ಲಮ್ಮ ನಾನ್ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ ಮಗುನ ನೀವು ಹುಟ್ಟದ ತಕ್ಷಣ ನಿಮ್ ಮಗುನ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ಟಿದ್ರ? ನಿಮ್ ಮಕ್ಕಳನ್ನ ಯಾರಿಗಾದ್ರೂ ಎತ್ಕೊಂಡು ಕಸಾಯಿಖಾನೆ ಕೊಟ್ಬಿಟ್ಟಿದ್ರ? ನೋಡಿ ಹೆಂಗಿದೆ ಮಾತು, ನೀವು ಸಾಕ್ರಿ ಒಂದ್ ಮೂರ್ ನಾಲ್ಕು ತಿಂಗಳು ಸಾಕಿ ನೀವು, ಆಮೇಲೆ ನಿಧಾನಕ್ಕೆ. ಸರ್ ನಾಲ್ಕ್ ತಿಂಗಳು ಮೂರ್ ತಿಂಗಳು ಸಾಕಿಗೆ ಹಂಗಲ್ಲಮ್ಮ, ಹಂಗಂತ ತಾಯಿ ಮಗುದು ಬಂದವೇ ನಿಮಗೆ ಗೊತ್ತಿಲ್ವಾ? ನಾನೇನಿಲ್ಲ, ಹೈಕೋರ್ಟ್ ಇಂದ ನೋಡಮ್ಮ, ಹೈಕೋರ್ಟ್ ಇಂದ ಏನ್ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಏನ್ ಆರ್ಡರ್ ಆಗಿದೆ, ಇವಾಗ ನಮ್ಮ ಗಮನಕ್ಕೆ ಬಂದಿದೆ ನಿಮ್ ಮನೆಯಲ್ಲಿ ಹಸು ಕರು ಹಾಕಿರೋದು. ನೀವು ಅದನ್ನ ಯಾವ್ದೇ ಕಾರಣಕ್ಕೂ ಕೊಲ್ಲಕ್ಕೆ ಕೊಡ್ತೀರಾ ಅಂದ್ರೆ ನಾನು ಕೇಸ್ ಮಾಡ್ತೀನಿ. ನಾನು ಬಿಡಲ್ಲ, ಯಾಕೆಂದ್ರೆ ನಾವು ಗೋರಕ್ಷಕರು. ನಾನು ಸುಮ್ನೆ ತಮಾಷೆ ಹೇಳ್ತಾ ಇಲ್ಲ, ನಾವು ಗೋರಕ್ಷಕರು. ನಾವು ಎಲ್ಲಾದ್ರೂ ಹಸುಗಳಿಗೆ ತೊಂದರೆ ಆಗ್ತಿದೆ ಅಂದ್ರೆ ನಮ್ಗೆ ತಡ್ಕೊಳಕ್ ಆಗಲ್ಲ, ನಮ್ಗೆ ತುಂಬಾ ಕೋಪ ಬರ್ತದೆ. ನಾವು ಏನ್ ಕಾನೂನು ಮೂಲಕ ಏನ್ ಮಾಡ್ಬೇಕೋ ಅದ್ ಮಾಡ್ತೀವಮ್ಮ. ಪ್ರತಿದಿನ ಅದಕ್ಕೊಂದ್ ಕೆಸ್ಲ್ ಹಾಲು ಕೊಡ್ಬೇಕು, ನಮ್ ಗಮನಕ್ ಬಂದಿದೆ. ಹಸು ಕರು ಹಾಕಿರೋದು ನಮ್ ಗಮನಕ್ ಬಂದಿದೆ. ಪ್ರತಿದಿನ ಎನ್ಕ್ವೈರಿ ಆಗುತ್ತೆ ನಿಮ್ ಮನೇಲಿ ಹಸು ಕರು ಇದೆಯಾ ಇಲ್ವೋ ಅನ್ನೋದು. ನೀವು ಖಂಡಿತವಾಗ್ಲೂ ನಾವು ಕಂಪ್ಲೇಂಟ್ ಕೊಡ್ತೀವಿ. ಏನ್ ಮಾಡ್ಬೇಕು ಅಂದ್ರೆ, ಇದೊಳ್ಳೆ ಚೆನ್ನಾಗಾಯ್ತು ಹಾಸ್ಪಿಟಲ್ ವೆಟನರಿ ಹಾಸ್ಪಿಟಲ್ಗಳಿಲ್ವಾ ಕರು ಹುಷಾರಿಲ್ಲ ಅಂದ್ರೆ? ಆಕ್ಚುಲ್ ಆಗಿ ಕರುಗ್ ಹುಷಾರಿಲ್ಲ ಅನ್ನೋದು ಆ ಇದೇ ಬರಲ್ಲ, ಏನಾದ್ರೂ ನಾಯಿ ಬಾಯಿ ಬಂದ್ಬಿಟ್ಟು ಏನಿದು ಒಕ್ಳ ಹತ್ರ ಒಕ್ಳು ಬಳ್ಳಿ ಎಳ್ದು ಬಿಟ್ಟಾಗ ಹುಳ ತರ ಆಗ್ಬಿಡುತ್ತೆ. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಷ್ಟೇ. ಇನ್ನೇನ್ ಹುಷಾರಿಲ್ದಲೆ ಕರು ಇನ್ನೇನ್ ಆಗುತ್ತೆ? ನಾವೆಲ್ಲ ಹಸು ಕರು ಸಾಕೆ ಇಲ್ವೇನು? ಹಂಗಂದ್ರೆ ಹಾಲಿನ ನೀವು ಪರವಾಗಿಲ್ಲ, ಹಾಲಿನ ದುಡ್ಡು, ಹಾಲಿನ ದುಡ್ಡು ಹಸು ಹಸು ಕೊಡ್ತಾ ಇರೋ ಹಾಲಿನ ದುಡ್ಡೆಲ್ಲ ನೀವು ತೆಂದು ತೆಗ್ ಬಿಡ್ಬೇಕು, ಮಗುಗೇನು ಬೇಡ ಅಲ್ಲ. ಏನ್ ಸ್ವಾರ್ಥದ ಬುದ್ಧಿಯಿಂದ ಬರುತ್ತಿದ್ದೀರಾ? ಆಮೇಲೆ ಆಮೇಲೆ ಇದು ಕೊಡ್ಬೋದು, ಗೋಶಾಲೆಗಳಿಗೆ ಸಾಕ್ತಾರೆ, ಫ್ರೀ ಆಗಿ ತಗೊಂಡು ಹೋಗ್ತಾರೆ ಗೋಶಾಲೆ ಅವರು. ನಿಮಗೆ ನಾಲ್ಕ್ ತಿಂಗಳು ಸಾಕಕ್ಕೇನಾಗಿದೆ? ಅದನ್ನ ನಾಲ್ಕ್ ತಿಂಗಳು ಮರನ ಮರ ಆಗ್ಲಿ ಕರು ಆಗ್ಲಿ. ಹಲೋ, ಒಂದ್ ತಿಂಗಳು ನೋಡ್ಕೊಂತೀವಿ. ಇಲ್ಲ 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 ಆಗಲ್ಲ, ಒಂದ್ ತಿಂಗಳಿಗೆಲ್ಲ ದೂರ ಮಾಡಕ್ ಆಗಲ್ಲಮ್ಮ. ನೀವ್ ಹಿಂಗೆಲ್ಲ ಮಾತಾಡಂಗಿಲ್ಲ. ಹಸು ಹತ್ರ ಇತ್ತಗೊಂಡು ನಾನ್ ದೇವ್ರನಗ ನನ್ ಕೆಟ್ಟ ಕೋಪ ಬರೋದು, ನಾನ್ ಕಂಪ್ಲೇಂಟ್ ಕೊಡೋದು. ಆಗ್ರಿ ಈಗ ಹುಷಾರಿಲ್ಲ ಅಂತಿದ್ದೀರಾ, ಎಲ್ಲ ಹಾಕ್ತಿದ್ದೀರಾ ಅಂತೆಲ್ಲ ಕೋರ್ಟಿಗೆ ಓಡಾಡ್ರಿ, ಕಂಪ್ಲೇಂಟ್ ಆಗತ್ತೆ. ಗೋಶಾಲೆದು ಕಡೆಯಿಂದನು ಕಂಪ್ಲೇಂಟ್ ಕೊಡಿಸ್ತೀನಿ, ಹಿಂಗ್ ಮಾಡಿದಾರೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾವು ಗೋರಕ್ಷಕರು, ನಾವು ಸಹಿಸ್ಕೊಳಕ್ ಆಗಲ್ಲ ಮತ್ತೆ ಮಾತಾಡೋದಿಲ್ಲ. ನೀವು ಹಳ್ಳಿ ಜನರು ಮುದ್ರು ಅಂದ್ರೆ ಹಳ್ಳಿ ಜನರು ಬೆದ್ರಾಗ್ಬಿಟ್ಟಿದೀರಾ ನೀವೆಲ್ಲ. ಇಷ್ಟೊಂದು ಕಠೋರ ಮನ್ಸೇನಮ್ಮ ನಿನ್ಗೆ? ಹೋಗ್ಲಿ, ಏನಿಲ್ಲ, ಹುಷಾರಿಲ್ದಲೆ ನಾವು ಮಲ್ಕೋ. ಆಯ್ತಮ್ಮ, ನಿನ್ಗೆ ಹುಷಾರಿಲ್ಲಮ್ಮ, ಹಂಗಾದ್ರೆ ಹಸು ಯಾಕೆ ಮರ್ತಾ ಇಲ್ಲ? ನೀನು ಹುಷಾರಿಲ್ಲ ಅಂತ ಹಾಲ್ ಕೊಡುತ್ತೆ ಅಂತ ತಾನೇ? ನಿಮ್ಗೆ ಹುಷಾರಿಲ್ಲ, ಹಸು ನೋಡ್ಕೊಳಕ್ ಆಗಲ್ಲ, ಹಸು ಕರುದ್ ಮಾಡ್ಬಿಡ್ತೀರಾ? ಯಾಕಂದ್ರೆ ಹಸು ಹಾಲ್ ಬೇಕಲ್ಲ ನಿಮ್ಗೆ, ಗಂಡ್ಕರು ಆದ್ರೆ ಉಪಯೋಗಕ್ಕಿಲ್ಲ, ಹಾಲೆಲ್ಲ ಕುಡ್ಕೊಂಡ್ಬಿಡುತ್ತೆ, ಲಾಸ್ ಅಲ್ವಾ ನಿಮ್ಗೆ? ಅದಕ್ಕೆ ಕಸಾಯಿಖಾನೆ. ನಿಮ್ ಮಗು ಹುಟ್ಟ ತಕ್ಷಣ ಕೊಟ್ಬಿಡ್ಬೇಕಿತ್ತಮ್ಮ, ಯಾಕೆ ಇಟ್ಕೊಂಡ್ರಿ? ಹಂಗೆ ಹಂಗ್ ಮಾತಾಡ್ಬೇಕ, ತಪ್ಪಲ್ವಾ ಇದು? ಏನ್ ಒಂದ್ ತಿಂಗಳು ಸಾಕು ನಾನ್ ಇಟ್ಕೊಂಡು ಹೋಗೋದು? ನಾನ್ ಯಾಕೆ ಇಟ್ಕೊಂಡು ಹೋಗ್ಲಿ? ಇದೊಳ್ಳೆ ಚೆನ್ನಾಗಿ ಮೇವ್ ತಿನ್ನಲ್ಲ, ಮೇವ್ ತಿನ್ನಲ್ಲ ಒಂದ್ ವರ್ಷಕ್ಕೆ. ಏನ್ ಹಂಗಂದ್ರೆ ನಿಮ್ ಮಗು ಇದೇನು ರಾಗಿ ಸೇರಿ ತಿಂದ ತಕ್ಷಣ ಕೊಟ್ಬಿಡ್ತೀರಾ ಕಸಾಯಿಖಾನೆ? ನೀವು ಏನ್ ಮಾತಾಡ್ತಿದ್ಯಾ ಅಮ್ಮ ನೀನ? ಹಾ, ಆಯ್ತು, ಒಂದ್ ತಿಂಗಳಾದ್ಮೇಲೆ ಪ್ರತಿದಿನ ಎನ್ಕ್ವೈರಿ ನಡೆಯುತ್ತೆ. ನಾಲ್ಕ್ ತಿಂಗಳು ಸಾಕ್ಬಿಟ್ಟು ನೀವು ಬೇಕಾದ್ರೆ ಗೋಶಾಲೆ ಕೊಡಿ, ಗೋಶಾಲೆ ಅಕ್ಕಪಕ್ಕ ಗೋಶಾಲೆ ಯಾವ್ದಿದಾವೆ ಅಂತ ನಾವು ಹುಡುಕೊಡ್ತೀವಿ, ಗೋಶಾಲೆ ಕೊಡಿ. ನೀವು ಅದಕ್ಕೂ ಜಾಸ್ತಿ ನೀವ್ ಏನಾದ್ರು ಕಸಾಯಿಖಾನೆ ಕೊಟ್ಟಿದ್ದಿ, ಈಗ ಗೊತ್ತಾಗಿದೆ ನಮ್ಗೆ, ಇಲ್ಲಿವರೆಗೂ ಮೆಸೇಜ್ ಬಂದಿದೆ ನಮ್ಗೆ, ಕಸಾಯಿಖಾನೆ ಕೊಟ್ಟಿದ್ದೆ ಆದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ ಎನ್ಕ್ವೈರಿ ಆಗುತ್ತೆ. ನೋಡಿ ಏನದು, ಒಂದ್ ಅಷ್ಟು ದಿನ ಹಸು ನೋಡ್ಕೊಂಡಿದ್ದೆ, ಹಸು ನಾಕರನ್ನ ದೂರ ಮಾಡ್ಬಿಡ್ತೀರಾ ನೀವು? ಹೊಟ್ಟೆ ಉರಿ ಅಲ್ವಾ ನಿಮ್ಗೆ ಹಿಂಗಾದ್ರೆ? ನೋಡಿ ಮತ್ತೆ ಏನ್ ಮಾಡುದು ಅಂದ್ರೆ, ಅಂತದ್ ಹಸು ಯಾಕೆ ತನ್ ಸಾಕ್ಬೇಕಿತ್ತು? ಇಂತ ಬಾಳಿಗೆ ಹಸು ಯಾಕಮ್ಮ ತನ್ ಸಾಕ್ಬೇಕಿತ್ತು? ಹೊಟ್ಟೆ ಪಾಡಿಗೆ ಹಂಗಾದ್ರೆ ಅದ್ರ ಹೊಟ್ಟೆ ಪಾಡಲ್ವಾ? ಅದ್ರ ಮಗು ಅಲ್ವಾ ಅದು? ನಿಮ್ಗೆ ಏನ್ ಅಧಿಕಾರ ಇದೆ ಅದ್ರ ಮಗುನ ಕೊಲ್ಲಕ್ಕೆ? ಹುಟ್ಟಿದ ತಕ್ಷಣ ದೇವ್ರ ಏನಾದ್ರೂ ಕಿತ್ಕೊಂಡ್ಬಿಟ್ರೆ ಏನ್ ಅಧಿಕಾರ ಇದೆ ಕೊಲ್ಲಕ್ಕೆ? ಹೊಟ್ಟೆ ಸಂಕಟ ಅನ್ನೋದು ಮತ್ತೆ ಯಾರು ಕೊಟ್ಟಿರೋದು ನಿಮ್ಗೆ ಅಧಿಕಾರ ಅದನ್ನ ಮೂಕ ಪ್ರಾಣಿನ ಕೊಲ್ಲಕ್ಕೆ ನಿಮ್ಗೆ? ಐನೂರು ರೂಪಾಯಿ ಯಾವ ಯಾರು ಅಲ್ಲಿ ಬಂದ್ ರೂಪಾಯಿ 400 ರೂಪಾಯಿ ಇಸ್ಕೊಂಡ್ ಕೊಟ್ಬಿಡ್ತಿರಲ್ಲ, ಆ 300 ರೂಪಾಯಿ ಹುಷಾರಾಗ್ಬಿಡ್ತೀರಾ ನೀವು?
ಹೇಳ್ತಾನೆ ಯಾವ ಧರ್ಮ ಪ್ರಪಂಚದ ಯಾವ ಧರ್ಮ ಹುಟ್ಟಿರ ಮಗುನ ಕಸಾಯಿ ಕೊಡು ಅಂತ ಎಷ್ಟು ಒಂದ್ ಲೀಟರ್ ಹಾಲು ಅದಕ್ಕೆ ಒಂದು ನಿಯಮಗಳು ಇಟ್ಕೊಂಡಿದ್ರೆ ನೀವು ಯಾವ್ದೇ ಧರ್ಮ ಹೆಸರೇಳಿ ಹೇಳಿ ಐವತ್ತು ರೂಪಾಯಿ ಎಲ್ಲಿಗೆ ಹಾಕ್ತಿದ್ರು ಹಾಲು ಧರ್ಮ ಗ್ರಂಥಗಳಲ್ಲಿ ಬರ್ದಿದೆ 24 ರೂಪಾಯಿ ಒಂದ್ ಲೀಟರ್ ಇಲ್ಲ ಇಲ್ಲ ಯಾವ್ದು ಅಮ್ಮ ಹೆಣ್ಣು ಜನ್ಮ ಬೇಜಾರಾಗ್ತಾ ಇದೆ ನನಗೆ ನೀವು 6 ರೂಪಾಯಿ ನಿಮ್ಗೆ ಸರ್ಕಾರ ಒಂದು ರೂಲ್ಸ್ ಮಾಡ್ಬೇಕಾಗಿದೆ ಕರು ಇದ್ರೆ ಮಾತ್ರ ಬಿಲ್ ಕೊಡೋದು ಇಲ್ಲ ಅಂದ್ರೆ ಬಿಲ್ ಕೊಡಲ್ಲ ಅಂತ ಹಂಗ್ ಮಾಡ್ಬೇಕು ನಿಮ್ಗೆಲ್ಲ ನಮ್ಗೆ ನೋಡಮ್ಮ ನಾವು ಉದ್ದೇಶ ನಾವ್ ಫೋನ್ ಮಾಡಿರೋದ್ ಇಷ್ಟೇ ನಿಮ್ ಹತ್ರ ಇರೋ ಕರು ನೀವ್ ಏನಾದ್ರು ಕಸಾಯಿಖಾನೆ ಕೊಡೋದಾದ್ರೆ ಕಂಪ್ಲೇಂಟ್ ಆಗುತ್ತೆ ಇವಾಗ ಅನ್ಭವಿಸ್ತಿದಿರಲ್ಲ ಕೋರ್ಟ್ ಕಚೇರಿ ಅಂತ ನಾಳೆ ಅನ್ಭವಿಸ್ಬೇಕಾಗುತ್ತೆ ಇದ್ ನಾನು ನೇರವಾಗಿ ಹೇಳ್ತಾ ಇದೀನಿ ನನ್ನ ಹೆಸರು ಬರ್ಕೊಳ್ಳಿ ದೇವರಾಜ್ ಅಂತ ನನ್ನ ಊರು ತರೀಕೆರೆ ನೀವೇನಾದ್ರು ಮತ್ತೆ ನನಗೆ ಮೆಸೇಜ್ ಬರ್ತಾ ಇರುತ್ತೆ ಪ್ರತಿದಿನ ಮೆಸೇಜ್ ಬರುತ್ತೆ ಈ ತರ ತಪ್ಪು ಮಾಡಿದ್ರಿ ಅಂದ್ರೆ ಚೆನ್ನಾಗಿರಲ್ಲ ಒಳ್ಳೇದಾಗಲ್ಲಮ್ಮ ನಿಮ್ಗೆ ಇದು ನಿಮ್ಗೆ ಏಳ್ಗೆ ಆಗಲ್ಲ ಮನೆಗೆ ಅಭಿವೃದ್ಧಿ ಆಗಲ್ಲ ಯಾಕೆ ಈ ತರ ಎಲ್ಲ ಮಾಡ್ತೀರಾ ಇದನ್ ಚಿಕ್ಕ ವಿಚಾರನ ನಿಮ್ಗೆ ಇಷ್ಟು ವರ್ಷ ಎಷ್ಟು ಹಸು ಕೊಟ್ಟಿದ್ದೀರಾ ಎಷ್ಟು ಕರು ಕೊಟ್ಟಿದ್ದೀರಾ ನೀವು ಕೊಟ್ಟಿಲ್ಲ ಎಲ್ಲಿ ಇವಾಗ ಒಂದ್ ಹಸು ಸಾಕೊಂಡಿದೀವಿ ಏನಮ್ಮ ಏ ಬರೀ ಸುಳ್ಳು ಹೇಳ್ತೀರಾ ನೀವೆಲ್ಲ ಇಷ್ಟೊಂದು ಸುಳ್ಳು ಹೇಳ್ತೀರಾ ಎರಡು ಹೆಣ್ಕರು ಇಟ್ಕೊಬಿಟ್ಟಿದೀರಾ ಗಂಡ್ಕರು ಮಾತ್ರ ಕಸಾಯಿಖಾನೆ ಕೊಟ್ಬಿಡ್ತೀರಾ ಹೆಣ್ಕರು ಹೆಂಗ್ ಸಾಕ್ತಿದ್ದೀರಾ ಯಪ್ಪ 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 ಏನ್ ಸುಳ್ಳು ಹೇಳ್ತೀಯಮ್ಮ ನೀನು ಥೂ ಹೆಣ್ಕರು ಎರಡು ಸಾಕ್ತಿದಾರಂತೆ ಏ ಇನ್ನೇನ್ ಮತ್ತೆ ಒಂದ್ ಜೀವನ ಕೊಲ್ತೀವಿ ಅಂದ್ರೆ ಹೊಟ್ಟೆ ಉರಿ ಅಲ್ವಾ ನಮ್ಗೆ ಒಂದ್ ಜೀವನ ಕೊಲ್ತೀವಿ ಅಂದ್ರೆ ಹೊಟ್ಟೆ ಉರಿ ಅಲ್ವಾ ಎಲ್ಲೋ ಇರೋದ್ರೆ ಅಮೃತ ಕೊಟ್ಟಿರೋ ಹಸುನ ಕೊಂದ್ಬಿಡ್ತಾರಂತೆ ತಿಂದಿರೋ ತಟ್ಟೆಗೆ ವಿಷ ಹಾಕುವಂತ ಕೆಲಸ ಅಲ್ವೇ ನಮ್ಮ ಇದು ಆಯ್ತು ನಮ್ಗೆ ಪ್ರತಿದಿನ ಮೆಸೇಜ್ ಬರುತ್ತೆ ನೀವು ಕೊಟ್ಟಿದ್ದೆ ನಿಜ ಆಗ್ಬಿಟ್ರೆ ನಾನು ಕೇಸ್ ಮಾಡ್ತೀನಿ ಅದ್ರದ್ದು ಎಲ್ಲಾ ಸಾಕ್ಷಿಗಳು ತರಿಸ್ಕೊಳ್ತೀನಿ ನಮ್ಮವರೆಗೂ ಬಂದಿದೆ ನಾನು ಮಾಡ್ತೀನಿ ಇದ್ರದ್ದು ಕೇಸ್ ಮಾಡ್ತೀನಿ ನೀವು ಕೊಟ್ರೆ 4 ತಿಂಗಳು ಸಾಕ್ಬಿಟ್ಟು ಯಾವ್ದಾದ್ರು ಒಳ್ಳೆ ಗೋಶಾಲೆಗೆ ಪ್ರೀತಿಯಿಂದ ನೀವೇ ಕಳ್ಸ್ಕೊಡ್ಬೇಕು ಸ್ನೇಹ ನಿಮಗೆ ಬೇಕಾಗಿದ್ರೆ ಯಾರಿಗೆ ಬೇಕಾದ್ರೂ ಹಿಂಗೆ ಸಮಾಜ ಸರ್ವಿಸ್ ಮಾಡಿ ಸಮಾಜಕ್ಕೆ ಫೋನ್ ಮಾಡಿ ಆದ್ರೆ ಹೆಣ್ಣಿನಿಂದನೆ ಮಾತ್ರ ನಿಮ್ಗೆ ಫೋನ್ ಇಡಿ ನಿಮ್ಗೆ ಒಂಥರ ಏನ್ ಗೊತ್ತಾ ನಿಮ್ಗೆ ನಿಮ್ ಬುದ್ಧಿ ಒಂಥರ ಸ್ವಾರ್ಥ ತುಂಬಿಟ್ಟಿದೆ ಎಲ್ಲಾ ನನ್ಗೆ ಬೇಕು ನನ್ಗೆ ಬೇಕು ಬಾಚ್ಕೊಂಡ್ ತಿನ್ನೋ ಬುದ್ಧಿ ನಿಮ್ದು ಥೂ ಏನಪ್ಪ ಅಸಹ್ಯ ಇದು ನಿಮ್ ಹತ್ರ ಮಾತಾಡಕ್ ಅಸಹ್ಯ ಇದು ಇಡಮ್ಮ ಫೋನ್ ಫೋನ್ ಇಡು ನೋಡಿ ಇಟ್ಟಿದ್ದಾರೆ ಇವಾಗ ನಾವು ಟ್ರೈ ಮಾಡೋಣ ನೋಡಿ ಗೆಳೆಯರೇ ಈ ರೀತಿ ನಿಮ್ಗೆ ಯಾರಾದ್ರೂ ಕರುಣ ಹಿಂಸೆ ಮಾಡ್ತಾ ಇದಾರೆ ಆಗ್ಲಿ ಪ್ರಾಣಿ ಯಾವುದೇ ಆಗ್ಲಿ ಹಿಂಸೆ ಮಾಡ್ತಾ ಇದಾರೆ ಹಾವು ಕೊಲ್ತಾ ಇದಾರೆ ಅಂತ ಗೊತ್ತಾದ್ರು ನೀವು ಜಾಗರೂಕತೆಯಿಂದ ಜಾಗ್ರತೆಗೊಳಗಾಗಿ ಆ ಜೀವಿಯನ್ನ ರಕ್ಷಿಸೋದು ನಮ್ಮ ಕರ್ತವ್ಯ ಆಗಿದೆ ಏನು ಪ್ರಶ್ನಾತಿ ಏನ್ ಯಾರು ಇದಕ್ಕೂ ಏ ನೀನ್ ಕಡಿಮೆ ಹಂಗೆ ಹಿಂಗೆ ವಿಚಿತ್ರವಾಗಿ ಇವತ್ತೊಬ್ಬ ನಿನ್ನೆ ಒಬ್ಬ ಮರನ ಕಾಪಾಡ್ ಕಡಿತಾ ಇದ್ದಾನೆ ಕುಡುಗೋಲು ತಗೊಂಡು ಮರನ ಕಡ್ದಾಕ್ತಾ ಇದ್ದಾನೆ ದಾವಣಗೆರೆಯಲ್ಲಿ ಇವ್ ಹುಡುಗ ಬಂದು ಏ ಕಡಿಬಾರ್ದಪ್ಪ ಅಂದ್ರೆ ನೀವ್ ಯಾರು ಅಂದ್ರೆ ಇವನು ವೃಕ್ಷ ರಕ್ಷಕ ಅಂತ ಹೇಳ್ತಾನೆ ಅವನು ಬಂದು ಹೇಳ್ತಾನೆ ನಾನು ಪರಿಸರ ಪ್ರೇಮಿನಂತೆ ಪರಿಸರ ಪ್ರೇಮಿ ಅಂತ ಕುಡುಗೋಲು ಇಟ್ಕೊಂಡು ಫೋಸ್ ಕೊಟ್ಟು ಮರ ಕಡಿತಾ ಇದ್ದಾನೆ ಆಹಾ ಒಳ್ಳೆತನದಲ್ಲೂ ತೂರ್ಕೊಂಡ್ಬಿಡ್ತಾರೆ ಕೆಟ್ಟವರು ನೋಡಿ ಒಳ್ಳೆಯವರು ಕೆಟ್ಟತನದಲ್ಲಿ ತೂರ್ಕೊಳ್ಳೋದಿಲ್ಲ ಯಾವಾಗ್ಲೂ ಕೆಟ್ಟವರು ಒಳ್ಳೆತನದಲ್ಲೂ ತೂರ್ಕೊಂಡು ಡೆಸ್ಟ್ರಾಯ್ ಮಾಡ್ತಾರೆ ಹೇಗೆ ಹೇಳಿ ಇಂಥವ್ರಿಗೆ ನೋಡೋಣ ಗೆಳೆಯರೆ ಅವ್ರ ಹತ್ರ ಬಿಡೋದಿಲ್ಲ ದೇವರ ಆಶೀರ್ವಾದ ಇದ್ರೆ ಆ ಕರುಣ ಕಾಪಾಡೆತ್ತಿರ್ತಾನೆ
ಆ ಕರು ಏನಾದರೂ ಕಸಾಯಿ ಕೊಟ್ಟರೆ ಮಾತ್ರ ಇದು ಆ ನಂಬರ್ ನಿಮಗೆಲ್ಲ ಸಿಗುತ್ತೆ. ನೀವೆಲ್ಲ ಪ್ರಶ್ನೆ ಕೇಳಿ ಅವರನ್ನ ದಂಡಿಸಬೇಕು, ಅವರಿಂದ ಹಸುನ್ ಕಿತ್ಕೊಂಡ್ಬಿಡೋಣ. ಫಸ್ಟ್ ಸರ್ಕಾರದ ಮುಖೇನ ಕಾನೂನು ಮುಖೇನ ಅವರು ಹಸು ಸಾಕಲು ಕರು ಕೊಟ್ಟವರು, ಕರುವನ್ನು ಕಸಾಯಿಗೆ ಕೊಟ್ಟವರು ಹಸು ಸಾಕಲು ಯೋಗ್ಯರಲ್ಲ ಅಂತ ನಾವು ನೀವು ತೀರ್ಮಾನಕ್ಕೆ ಬರೋಣ. ಏನ್ರಿ ನೀವು ಸಾಕ್ರಿ, ಗೊತ್ತಾಗತ್ತೆ. ಬೇಡ ಬೇಡ, ನೀವು ಸಾಕ್ಬಿಡಿ. ಚಿಕ್ಕ ಕರುವನ್ನ ಬಿಡ್ತೀರನ್ರಿ ಕಸಾಯಿ ಹತ್ರ? ಚಿಕ್ಕ ಮಗುವುದು ಕೆಚ್ಚಲಲ್ಲಿ ದುಃಖ ಶುರುವತ್ತೆ. ಹಾಲು ಕೊಡಲ್ಲ ಹಸು, ಹಾಲ ಹಾಲ ಕೊಡತ್ತೆ. ಮತ್ತೆ ಬೆಂಗಳೂರು ಡೈರಿ ಆಗ್ಲಿ ನಮ್ಮ ನಂದಿನಿ ಕಾರ್ಖಾನೆಯವರೆಗೂ ಮನವಿ ಅಹೋರಾತ್ರಿಂದು. ನೀವೇನಾದ್ರೂ ಈ ರೀತಿ ಕರು ಸತ್ತವರು, ಕರು ಕೊಂದವ್ರನ್ನ, ಕರುನ ಕಸಾಯಿ ಕೊಟ್ಟವರ ಹಾಲು ನೀವು ಸ್ವೀಕರಿಸಿದ್ರೆ, ವಿಟ್ನೆಸ್ ಮಾಡಿದೆ ನಾವು, ನಿಮ್ಮಿಂದ ಖರೀದಿ ಮಾಡಿ ಕುಡಿತಾ ಇರೋದು ಹಾಲಲ್ಲ ಹಲ ಹಲ, ಅದರ ಸಂಕಟ ಅದರಲ್ಲಿರುತ್ತೆ ಹಸುವಿಂದು. ದಯವಿಟ್ಟು ನಮ್ಮ ಗಮನಕ್ಕೇನಾದರೂ ನೀವು ಇಂತಹ ಹಸುಗಳ ಹಾಲು ಕಲೆಕ್ಟ್ ಮಾಡ್ತಾ ಇದ್ರಿ ಅಂತ ಗೊತ್ತಾದ್ರೆ ನಾವು ಈ ಹಾಲನ್ನ ತಗೋಬಾರದು ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ನಿಮ್ಮ ಜವಾಬ್ದಾರಿ, ಯಾರ್ಯಾರು ಹಾಲು ಕೊಡ್ತಾ ಇದಾರೋ ಅವರು ಕರು ಇಟ್ಕೊಂಡಿದಾರ ಇಲ್ವಾ ತಿಳಿಸಬೇಕು. ಕರು ಪ್ರಾಕೃತಿಕ ಮರಣ ಆಗಿದೆಯಾ ಅಥವಾ ಕಸಾಯಿ ಕೊಟ್ಟಿದಾರ? ಫುಲ್ ಏನ್ ಕರು ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಗಂಡು ಕರು ಆದ್ರೆ ನಿಮ್ಮಲ್ಲಿ ಅನುಮಾನಗಳು ಉತ್ಪತ್ತಿ ಆಗಬೇಕು. ಇದು ನಂದಿನಿ ಕೆಎಂಎಫ್ ಅವ್ರ ಹತ್ರ ಅಹೋರಾತ್ರನ ಮನವಿ. ನಿಮ್ ಕಾಲಕ್ಕೆ ಬಿದ್ದು ಕೇಳ್ಕೊತಾ ಇದೀನಿ, ನೀವು ಇದರಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಕರುಗಳನ್ನ ಉಳಿಸಲು ಸಾಧ್ಯ. ಒಂದು ಕೆಚ್ಚಲಿಗೆ ನಮಗೆ ಹಕ್ಕಿಲ್ಲ. ಆಕ್ಚುಲಿ ಎರಡು ಕೆಚ್ಚಲಾದ್ರೂ ಕರು ಕೊಡಬೇಕು. ಕೆಲವರು ಅತಿ ಪ್ರಾಣಿ ದಯೆ ಅವರು ಏನ್ ಮಾಡ್ತಾರೆ, ನಾಲ್ಕು ಕೆಚ್ಚಲು ಕೊಡಬೇಕು ಅಂತ ಅಟ್ಟ ಮಾಡ್ತಾರೆ. ಹಾಗಾದ್ರೆ ಹಸು ಅದರ ಆಹಾರ ಅದೇ ಖರೀದಿ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಆ ಹಸು ಸೇವೆ ಮಾಡ್ತಾ ಇದ್ದಾನೆ, ಅವನು ಒಂದ್ ಎರಡು ಕೆಚ್ಚಲು ಕೊಡ್ಲಿ, ಎರಡು ಕೆಚ್ಚಲು ಕರು ಕೊಡಬೇಕು ಅಂತ ರಾಜರ ಕಾಲದಲ್ಲಿ ಇದ್ದಿದ್ದು. ಓಕೆ, ನಿಮಗೆ ಅತಿ ಹಣದ ಮೋಹ ಇದೆಯಲ್ಲ, ಒಂದು ಕೆಚ್ಚಲು ಕರು ಕೊಡಿ. ಆ ಒಂದು ಕೆಚ್ಚಲು ಕರು ಕೊಟ್ಟು ಮೂರು ಕೆಚ್ಚಲು ನೀವು ಕರ್ಕೊಳ್ಳಿ. ಆದ್ರೆ ಗಂಡು ಹೆಣ್ಣು ವ್ಯತ್ಯಾಸ ಮಾಡಿ ಆ ಹೆಣ್ಣಿಗೂ ಅಷ್ಟೇ. ನೀವು ಆ ಎಮ್ಮ ಹೇಳ್ತಾರೆ ನೋಡಿ, ಜಸ್ಟ್ ಹತ್ತು ನಿಮಿಷಕ್ಕೆಲ್ಲ ನೀವು ಎರಡನೇ ದಿವಸನೇ ಹುಲ್ ತಿನ್ಕೊಳತ್ತಲ್ಲ ಅದು, ಅದಕ್ಕೆ ರೋಗ ಬಂದ್ರೆ ನೀವು ಬರ್ತೀರಾ? ಅಯ್ಯಯ್ಯಯ್ಯೋ ಅಮ್ಮ, ನಿನಗೆ ಒಳ್ಳೇದಲ್ಲಮ್ಮ ನೀವೇನಾದ್ರೂ ಈ ಕರುನ್ ಕೊಟ್ಟುಬಿಟ್ರೆ. ನಾವು ಬಿಡೋದಿಲ್ಲ ತಾಯೇ, ಹೆಣ್ಣು ಹೆಣ್ಣಾಗಿ ಮಾತಾಡಬೇಕು. ನೀನು ಹೆಣ್ಣು ಕಣ, ನೀನು ಹೆಣ್ಣು, ನಿನ್ ತಾಯಿ ಆಗೋಳು, ನಿನಗೂ ಮಕ್ಕಳಿದ್ದಾರೆ ಕಣ. ಮಕ್ಕಳು ಕಳ್ಕೊಳ್ಳೋದ್ರ ಸಂಕಟ ನಿನಗೇನೋ ಗೊತ್ತು, ಹಿಂಗ್ ಮಾತಾಡ್ತೀಯ? ಸಂವೇದನೆ ಇಲ್ವೇನೋ ನಿನಗೆ? ದಿನ ಬೆಳಗಾದ್ರೆ ಅವರ ಹತ್ರ ನನಗ್ಯಾಕೆ ಮಕ್ಕಳಾಗ್ಲಿಲ್ಲ, ನನಗ್ಯಾಕೆ ಮಕ್ಕಳಾಗ್ಲಿಲ್ಲ ಅಂತ ಕೇಳ್ತಾರೆ. ಮುಂದಿನ ಜನ್ಮಕ್ಕೆ ನೀನು ಹಂಗಾಗ್ಬೇಕೇನಾ? ಎಷ್ಟು ನಗುನಗುತ್ತಾ, ಏ ಅದ್ರಲ್ಲೇನಿದೆ ಸಾಕಕ್ಕ ಆಗಲ್ಲಪ್ಪ ಅಂತ ಹೇಳ್ತಾ ಇರಲ್ಲ, ಬಾರ್ಗೇನ್ ಮಾಡ್ತಾ ಇದೀಯಾ ಒಂದ್ ತಿಂಗಳು ಎರಡು ತಿಂಗಳು ಅಂತ? ಬೇಡ ತಾಯಿ, ಇದು ಒಳ್ಳೇದಲ್ಲ. ಮರ ಆದ್ರೂ ಅಷ್ಟೇ, ಗೋವಾದ್ರೂ ಅಷ್ಟೇ, ಹಂದಿ ಆದ್ರೂ ಅಷ್ಟೇ, ನಾಯಿ ಆದ್ರೂ ಅಷ್ಟೇ, ಕ್ರಿಮಿ ಆದ್ರೂ ಅಷ್ಟೇ, ಕೀಟ ಆದ್ರೂ ಅಷ್ಟೇ, ಅವರ ಹತ್ರನಿಗೆ ಪ್ರಿಯ, ನಿಮಗೂ ಪ್ರಿಯವಾಗಬೇಕು. ಸಮೋಹಂ ಸರ್ವಭೂತೇಶು, ಗೋವು ಮಾತ್ರ ದೇವರು ಅಂತ ಹೇಳ್ತಾ ಇಲ್ಲ ಅವರ ಹತ್ರ. ಪ್ರತಿಯೊಂದು ಜೀವಿಗೂ ಎಲ್ಲ ಹಕ್ಕುಗಳು ಇದೆ. ಮತ್ತೆ ಅದಕ್ಕೆ ವಾಗ್ವಾದ ಕಿಳಿಬೇಡಿ. ಕೋಳಿಯಿಂದ ಮರಿನ್ ಕಿತ್ಕೊಂಡ್ರು ಪಾಪ ಅದು, ಒಂದು ಹದ್ದು ಬಂದು ಕೋಳಿ ಮರಿನ ಕಿತ್ಕೊಂಡೋಗಿದೆ ಅಂದ್ರೆ ಅದನ್ನ ನೀವು ಬೇಟೆ, ಅದು ನೇಚರ್ ಅಂತ ತಿಳ್ಕೊಬೇಡಿ. ಅದು ವಿಕೃತ, ಅಲ್ಲಿ ನಾವು ಬಿಡಿಸಲೇಬೇಕು. ನಮ್ ಕಣ್ಣಿಗೆ ಬಿದ್ರೆ ಹದ್ದಿಂದ, ಆ ಹದ್ದಿಗೆ ಬುದ್ಧಿ ಇರಬೇಕು, ಮರಿನ ನಾನು ಕಿತ್ಕೋಬಾರದು ಅಂತ. ಪ್ರಾಡು ಪ್ರಾಣಿಗಳು ತಾಯಿನ, ಗರ್ಭಿಣಿನ, ಮರಿನ, ಹುಲಿ ಸಿಂಹಗಳು ತಿನ್ನೋದಿಲ್ಲ. ಡಿಸ್ಕವರಿ ಚಾನೆಲ್ ನೋಡಿ, ಈ ಹೇನ ಹೈನಾಗಳು ಮಾತ್ರ ಕಾಯ್ತಾ ಇರುತ್ತೆ ಆ ಮಾಯೆ ಮಾತ್ರ ತಿನ್ನಕ್ಕೆ. ಮರಿನ ಮುಟ್ಟೋದಿಲ್ಲ, ಯಾಕಂದ್ರೆ ಮುಂದಿನ ತನ್ನ ಬೇಟೆ ಅಂತ ಅಟ್ಲೀಸ್ಟ್ ಪರಿಜ್ಞಾನ ಇರುತ್ತೆ. ಇವ್ರಿಗಿಲ್ಲಾದ ಗುಳ್ಳೆ ನರಿಗಳ ತರ ಈ ಕಸಾಯಿಗಳು ಹೊಂಚಾಗ್ತಾ ಇರ್ತಾರೆ, ಗಂಡಾಗಿದ್ಯಾ ಹೆಣ್ಣಾಗಿದ್ಯಾ ಅಂತ. ಇಂಥ ಬದುಕೇನ್ ಏನಕ್ರಿ? ನಿಮ್ ಕಾಲ್ ಹಿಡಿದು ಹೊರಳಾಡಿ ಕೇಳ್ಕೊತೀನಿ, ದಯವಿಟ್ಟು ಇಂಥ ಕೃತ್ಯಗಳು ಮಾಡಬೇಡಿ. ಅಮ್ಮ, ನಿನಗೇನಾದ್ರೂ ಮುಂದಿನ ಜನ್ಮಕ್ಕೆ ಮಕ್ಕಳಾಗದೆ ಅಥವಾ ಮಕ್ಕಳಾಗಿ ಮರಣಿಸಿದ್ರೆ ಅದಕ್ಕೆ ನೀನ್ ಜವಾಬ್ದಾರಿ ಅಂತ ಅನ್ಸೋದಿಲ್ಲ ಇಂಥ ಕೆಲಸ ಮಾಡಿದ್ರೆ? ಇನ್ನು ಕೆಲವರು ಷಂಡರು ಇಲ್ಲಿ ಬಂದು ಹೆಣ್ಣ ನಿಂದನೆ ಮಾಡ್ತಾರೆ. ಏನ ಕೆಲಸ ನಿಮ್ಗಿಲ್ಲೇ? ನಿಮಗೆ ಬೇಡ, ನೀವು ಆ ಕಟುಕರೇ ಆಗಿರಿ.
ನೀವು ಆ ಕಿಚ್ಚ ಸುದೀಪ್ನ ಲುಚ್ಚಾಭಿಮಾನಿಗಳೇ ಆಗಿರಿ, ನಮಗೇನು ಬೇಕಾಗಿಲ್ಲ, ಇಲ್ಲಿ ಯಾಕೆ ಬರ್ತೀರಿ ನಮ್ಮ ಲೈವ್ಗಳಲ್ಲಿ? ಗಪ್ಚಿಪ್ಪ, ನಿಮಗೆ ನಿಮ್ಮನ್ನ ರಸ್ತೆಯಲ್ಲಿ ಷಂಡರು ಅಂತ ಕರೀತಾರೆ ಜನ. ಇನ್ನು ಮುಂದೆ ಯಾರೇ ಹೆಣ್ಣ ನಿಂದನೆ ಮಾಡಿದ್ರೆ ಅವನು ಷಂಡ ಅಷ್ಟೇ ಕರ್ನಾಟಕದಲ್ಲಿ. ಇದು ಅಹೋರಾತ್ರನ ಫಾರ್ಮುಲಾ ಅಲ್ಲ, ನವನಂದರ ಕಾಲದಲ್ಲಿ 2000 ವರ್ಷದ ಹಿಂದೆ ದಬ್ಬಾಳಿಕೆ ಜಾಸ್ತಿಯಾಗಿ ಊರಲ್ಲಿ ಯಾವ ಹೆಣ್ಣುಮಗು ಚೆನ್ನಾಗಿದ್ರೆ ರಾಜರ ಆಸ್ಥಾನ ಸೇರಿ ಕಿತ್ತು ಕಿತ್ತು ತಿಂತಾ ಇದ್ರು. ಆ ಟೈಮಲ್ಲಿ ಚಾಣಕ್ಯ ಮಾಡಿದ ನೀತಿ ಇದು. ಯಾರು ಹೆಣ್ಣ ಶೋಷಣೆ ಹೆಣ್ಣ ನಿಂದನೆ ಮಾಡ್ತಾರೋ ಅವರು ಷಂಡರು ಅಂತ. ಮಹಾನುಭಾವ ಚಾಣಕ್ಯ ಇಮ್ಮಿಡಿಯೇಟ್ಲಿ ಕಂಟ್ರೋಲ್ಗೆ ಬಂದ್ಬಿಟ್ರು. ಅರ್ಧರಾತ್ರಿ ಹೆಣ್ಣು ಓಡಾಡಂಗಾಯ್ತು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ. ಅಷ್ಟಿಲ್ಲದೆ ದೇವದಾಸಿ ಬಾವಿ, ಸೂಳೆಕೆರೆ, ಸೂಳೆ ಬಾವಿ, ನಿಮಗೆ ಗೊತ್ತಾ ಶ್ರೀರಂಗದ ದೇವಸ್ಥಾನ ಕಟ್ಟಿಸಿದ್ದಾರು ಅಂತ ಅಂಬೆ ಅನ್ನುವ ಒಬ್ಬ ರಾಜನರ್ತಕಿ ಶ್ರೀರಂಗಂನಲ್ಲಿರೋ ದೇವಸ್ಥಾನ ಕಟ್ಟಿಸಿದ್ದಾಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾಜರಿಗೆ ಫೈನಾನ್ಸ್ ಮಾಡ್ತಿದ್ರು, ಅಷ್ಟು ಸ್ವತಂತ್ರವಾಗಿ ಓಡಾಡ್ತಿದ್ರು ಹೆಣ್ಮಕ್ಳು. ಹೆಣ್ಮಕ್ಕಳಿಗೆ ಗೌರವ ಕೊಡಬೇಕು. ಹಾಗಂತ ಹೆಣ್ಣು ಕ್ರೌರ್ಯ ಆದ್ರೆ, ಈ ರೀತಿ ಕ್ರೌರ್ಯ ಆದ್ರೆ ಬುದ್ಧಿ ಹೇಳ್ಕೊಡ್ಬೇಕು, ತಪ್ಪಿನ ಅರಿವು ಮಾಡಿಸ್ಬೇಕು. ಮನುಷ್ಯರಲ್ಲಿ ಗಂಡು ಮಗುನ ಉಳಿಸ್ಕೊಂಡ್ರು, ಹೆಣ್ಮಗುನ ಹಾಲಲ್ಲಿ ಅದ್ದಿ ಕೊಂದ್ರು ಡೌರಿ ಭಯಕ್ಕೆ, ಹೆಣ್ಣು ಬೇಡ ಅಂತ. ಅದೇ ಪ್ರಾಣಿಗಳಲ್ಲಿ ಹೆಣ್ಣನ್ನು ಉಳಿಸ್ಕೊಂಡ್ರು, ಗಂಡನ ಕೊಂದ್ರು. ಎಂತ ಸ್ವಾರ್ಥಿ ನಾವು ಮನುಷ್ಯ, ಅದಕ್ಕೆ ಕಂಡ್ರು ಇಂಥ ರೋಗಗಳು ಬರೋದು. ಸ್ವೈಪ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಹೊಟ್ಟೆ ಸಂಕಟ ತರಿಸ್ತೀರಾ, ಇನ್ನು ಮುಂದೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ಪಕ್ಕದ ಮನೆಯಲ್ಲಿ ಫ್ರೆಂಡ್ಶಿಪ್ ಹೊಟ್ಟೋಗುತ್ತೆ, ಅವ್ರು ಕಸಾಯಿ ಕೊಡ್ತಾರೆ ನಮಗ್ಯಾಕೆ ಅಂತಿದ್ರೆ ಅವ್ರಿಗಿಂತ ಹೆಚ್ಚು ಪಾಪಕ್ಕೆ ನೀವು ಗುರಿ ಆಗ್ತೀರಿ. ಅಂತ ಫ್ರೆಂಡ್ಶಿಪ್ಪೇ ಬೇಡ, ನಾಳೆ ನಿಮ್ಮ ಮಕ್ಕಳನ್ನ ಮಾರ್ಕೋತಾರೆ ಅವರು, ಕರುಣೆ ಇಲ್ಲದೆ ಇರೋರು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇವ್ರ ಮನೇಲಿ ಗಂಡಕರ ಆಗಿದೆ, ಈ ಕರ ಏನಾದರೂ ಆದ್ರೆ ನೀವೇ ಜವಾಬ್ದಾರಿ. ಇನ್ನು ಅವ್ರಿಗೆ ಹೋಗಿ ವಾರ್ನಿಂಗ್ ಕೊಡಿ, 3 ತಿಂಗಳ ಕರ ಜೀವಂತ ಇರಬೇಕು. ವೆಟರ್ನರಿ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ಆ ಮಗುಗೆ ಅನಾರೋಗ್ಯ ಕೂಡ ಘೋಷಣೆ ಮಾಡೋಂಗಿಲ್ಲ ಅಂತ ಹೇಳಿ ಕರ್ನಾಟಕ ಎಷ್ಟು ಇಂಪ್ರೂವ್ ಆಗುತ್ತೆ ನೋಡ್ಬೇಡ. ಮತ್ತೆ ಆದ್ರೆ ಲೈವ್ ಬರ್ತೀನಿ ಗೆಳೆಯರೆ, ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅನ್ಕೊಂಡೆ, ಆದ್ರೆ ಇದು ಈ ಲೈವ್ ಬಂದ್ಬಿಡ್ತು. ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿರುತ್ತೆ. ಕುಡಿತದ ಕೆಡುಕುಗಳು, ಕುಡಿತ ಚಟಗಳಿಂದ ಬಿಡಿಸೋದೆಂಗೆ? ಈ ಚಟ ಅಲ್ಲ ಬಿಡಿ, ಚಟನಂಟನೆ ಚಟ ಅವನೇ ಬಿಡಬೇಕು ಅಥವಾ ದೇಶ ಬಿಡಿಸಬೇಕು, ನಮ್ಮಂತವ್ರು ಬಿಡಿಸಬೇಕು. ಆ ಔಷಧಿ ಏನು ಈ ಕುಡಿತದ ಚಟ, ಯಾವುದೇ ಚಟ, ಸ್ಮೋಕಿಂಗ್, ಇಂಥ ಚಟಗಳನ್ನ ಬಿಡಿಸೋದು ಹೇಗೆ ಅಂತ ಏನಾದರೂ ಆಯುರ್ವೇದದ ಬಗ್ಗೆ ಮಾತಾಡೋಣ ಅನ್ಕೊಂಡ್ರೆ, ಈ ಅಮ್ಮ ಯಾರು ಹುಟ್ಟಿದ ಕರುನ ಕಸಾಯಿ ಕೊಡಕ್ ಹೋಗಿ ಆ ವಿಷಯ ಬಂದ್ಬಿಡ್ತೀವತ್ತು. ಆ ಚಟ ಇದೆಯಲ್ಲ, ಆಡಿಸೋ ಚಟ, ಅದಕ್ಕಿದೇ ಪೂಜೆ. ಕರ್ನಾಟಕದ ಜನನೇ ಪೂಜೆ ಬಿಡಿಸ್ತಾರೆ, ತಲೆ ಎತ್ತಿ ಓಡಾಡಕ್ಕಾಗಲ್ಲ. ಕಾನೂನು ಪ್ರಕಾರ ನಾವು ಯಾವತ್ತು ಕಾನೂನು ಮೀರಿ ಹೋಗಲ್ಲ, ಕಾನೂನು ಪ್ರಕಾರ ರೋಡಲ್ಲಿ ಓಡಾಡಕ್ಕಾಗಲ್ಲ, ಹಂಗಾಗತ್ತೆ. ಜೂಜಾಡಿಸ್ತಾರಂತೆ, ಮಠಾಧಿಪತಿಗೆ ಥ್ರೆಟ್ ಮಾಡ್ಬಿಡ್ತಾರೆ ಇವರು. ನಮಗೆ ಸಪೋರ್ಟ್ ಬರಲಿಲ್ಲ, ಯಾವನ್ ಸಪೋರ್ಟ್ ಬರ್ತಾನೆ ನಿನಗೆ? ಯಾವನ್ ಸಪೋರ್ಟ್ ಬರ್ತಾನೆ? ತಲೆ ಕೆಟ್ಟವ್ರು ಸಪೋರ್ಟ್ ಬರ್ತಾರೆ ಜೂಜಾಡಿಗನಿಗೆ? ಅಷ್ಟು ದೊಡ್ಡ ಫಿಲ್ಮ್ ಇಂಡಸ್ಟ್ರಿಲಿ ಯಾರೂ ಬರಲಿಲ್ಲ ನೋಡೋ. ಹಾಗಂತ ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಹೇಳೂ ಇಲ್ಲ ಇಬ್ರು ಬಿಟ್ರೆ, ಧೈರ್ಯವಾಗಿ ಜೂಜಾಡಬೇಡಿ ಅಂತ ಹೇಳಿದ್ದಿಬ್ರೆ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಲಿ. ಮಿಕ್ಕಿರೋರೆಲ್ಲ ನಮ್ಗ್ಯಾಕಪ್ಪ, ನಾಳೆ ನಿಮ್ಮನೆಗೆ ಬಂದು ನಿಮ್ಮ ಮಕ್ಕಳು ಜೂಜಾಡಿ ಹಾಳಾದ್ರೆ ಆವಾಗ ನೆನಪಾಗುತ್ತೆ. ಎಲ್ಲದಕ್ಕೂ ಉತ್ತರಿಸಬೇಕಾಗತ್ತೆ. ಧನ್ಯವಾದ ಗೆಳೆಯರೆ, ಮತ್ತೆ ಬರ್ತೀನಿ ಆದ್ರೆ ಅಹೋರಾತ್ರ.